ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯುತ್ತೆ ಇವತ್ತು ಕೊಪ್ಪಳಕ್ಕೆ ಈ ಯಾತ್ರೆ ಸಾಗುತ್ತೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ ಇವತ್ತು ನಡೆಯಲಿದೆ ಕೊಪ್ಪಳಕ್ಕೆ ಆಗಮಿಸಲಿದೆ ಕಾಂಗ್ರೆಸ್ನ ನಾಯಕರ ದಂಡು ಕೊಪ್ಪಳದ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಮೊದಲಿಗೆ ಕೊಪ್ಪಳದ ಬಸವೇಶ್ವರ ವೃತ್ತದಿಂದ ರೋಡ್ ಶೋ ನಡೆಯಲಿದೆ ಸಿದ್ದರಾಮಯ್ಯ ಡಿಕೆಶಿ ಸುರ್ಜೇವಾಲ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ರೋಡ್ ಶೋನಲ್ಲಿ ಸುಮಾರು 1 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ ನಗರದಲ್ಲಿ ಕಾಂಗ್ರೆಸ್ ನಾಯಕರ ಕಟೌಟ್ಗಳು ರಾರಾಜಿಸುತ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಲಿದೆ ಇವತ್ತು ಕೊಪ್ಪಳಕ್ಕೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಗಮಿಸುತ್ತೆ ಪ್ರಜಾಧ್ವನಿ ಯಾತ್ರೆ ಹಲವು ನಾಯಕರು ಕೂಡ ಇವತ್ತು ಕೊಪ್ಪಳಕ್ಕೆ ಆಗಮಿಸಿ ಅಲ್ಲಿನ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇವತ್ತು ಕೈ ನಾಯಕರ ದಂಡೆ ಕೊಪ್ಪಳಕ್ಕೆ ಆಗಮಿಸಲಿದೆ ರೋಡ್ ಶೋ ನಡೆಯುತ್ತೆ ಈ ರೋಡ್ ಶೋನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ರೋಡ್ ಶೋನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶುಕ್ರಾಜ್ ಪ್ರಜಾಧ್ವನಿ ಯಾತ್ರೆ ಇವತ್ತು ಕೊಪ್ಪಳಕ್ಕೆ ಆಗಮಿಸುತ್ತಾ ಇರುವಂತದ್ದು ಹಾಗಾಗಿ ಸಾಕಷ್ಟು ಜನ ಇವತ್ತಿನ ರೋಡ್ ಶೋನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೆಯತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಿದ್ರೆ ಎಸ್ ರಜನಿ ಏನು ಇಂದು ಕೊಪ್ಪಳದಲ್ಲಿ ಒಂದು ಕಾಂಗ್ರೆಸ್ ನಾಯಕರ ಒಂದು ಬೃಹತ್ ರ್ಯಾಲಿ ಮತ್ತು ಒಂದು ಸಮಾವೇಶ ನಡೆಯಲಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಒಂದು ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಹೊಂದಾಣಿಕೆ ಇಲ್ಲ ಅಂತಂದು ಈಗಾಗಲೇ ಏನೋ ಅಪೋಸಿಷನ್ ಪಾರ್ಟಿಯ ಅದು ವಿರೋಧ ಪಕ್ಷ ಏನೋ ಆಡಳಿತ ಪಕ್ಷದವರು ಈಗ ಟೀಕೆ ಮಾಡಿರ್ತಕ್ಕಂಥದ್ದು ಈ ಅದನ್ನು ಅವರು ತೋರ್ಪಡಿಸೋದಕ್ಕೆ ಮತ್ತು ಜನರಲ್ಲಿ ಒಂದು ಡಿಕೆಶಿ ಸಿದ್ದರಾಮಯ್ಯ ಒಂದೇ ಅನ್ನೋ ಒಂದು ಇದನ್ನ ಬರೋದಕ್ಕೆ ಈಗ ಬೆಳಗಾವಿಯಿಂದ ಈ ಒಂದು ಪ್ರಜಾಧ್ವನಿ ಯಾತ್ರೆ ಅನ್ನೋದು ಈಗ ಆರಂಭಿಸಿದಂಥದ್ದು ಏನು ಈ ಒಂದು ಸಂಜೆ ಈ ಒಂದು ಕಲ್ಯಾಣ ಕರ್ನಾಟಕದ ಮೊದಲ ಒಂದು ಭಾಗ ಆಗಿರತಕ್ಕಂಥ ಕೊಪ್ಪಳದಲ್ಲಿ ಇಂದು ಸಂಜೆ ಕಾರ್ಯಕ್ರಮ ನಡೆಯಲಿದೆ ಇನ್ನು ಕೊಪ್ಪಳ ಪೂರ್ತಿ ಈಗ ಕಾಂಗ್ರೆಸ್ ಮಯ ಆಗಿರತಕ್ಕಂಥದ್ದು ಪ್ರತಿ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಏನು ಇವತ್ತು ರ್ಯಾಲಿ ನಡೆಯುತ್ತೆ ಆ ಎಲ್ಲಾ ರಸ್ತೆಗಳಲ್ಲಿ ಕೂಡ ಕಟೌಟ್ಗಳದ್ದೇ ಒಂದು ಕಾರ್ಬಾರ್ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮತ್ತು ಇನ್ನುಳಿದಂತಹ ಹಲವು ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಈ ಕುರಿತಂತೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ಕೂಡ ಕೊಪ್ಪಳದಲ್ಲಿ ನಡೀತಾ ಇರತಕ್ಕಂಥದ್ದು ಏನು ತಾಲೂಕಾ ಕ್ರೀಡಾಂಗಣದಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ ಸುಮಾರು 1 ಲಕ್ಷ ಜನ ಒಂದು ಈ ಒಂದು ಸಮಾವೇಶದಲ್ಲಿ ಸೇರುವ ಒಂದು ನಿರೀಕ್ಷೆಯನ್ನು ಈಗಾಗಲೇ ಇಲ್ಲಿಯ ಶಾಸಕರಾದಂತಹ ರಾಘವೇಂದ್ರ ಇಟ್ನಾಳ್ ಅವರು ಒಂದು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ವೇದಿಕೆ ಮುಂಭಾಗದಲ್ಲಿ ಒಂದು 50,000 ಒಂದು ಕುರ್ಚಿಗಳನ್ನು ಒಂದು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಹಳ್ಳಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಒಂದು ಕ್ರಷರ್ ವ್ಯವಸ್ಥೆ ಮತ್ತು ಬಸ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಸುಮಾರು ಒಂದು 160 ಬಸ್ಗಳು ಮತ್ತು 250 ಕ್ರಷರ್ಗಳು ಆ ಒಂದು ಆಗಮಿಸುವ ಒಂದು ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸಿರತಕ್ಕಂಥದ್ದು ಒಟ್ಟಾರೆ ಈ ಒಂದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು 130 ಹೆಚ್ಚು ಸೀಟು ಬರುವ ನಿರೀಕ್ಷೆ ಒಂದು ಇಟ್ಕೊಂಡು ಈ ಒಂದು ಪ್ರಜಾಧ್ವನಿಯನ್ನು ಇವರು ರಾಜ್ಯಾದ್ಯಂತ ಮಾಡ್ತಾ ಇರತಕ್ಕಂಥದ್ದು ಈಗ ಇಲ್ಲಿನ ಶಾಸಕರಿಗೆ ಕೂಡ ಇದರ ಒಂದು ಏನೋ ಒಂದು ಪಾಸಿಟಿವ್ನೆಸ್ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ರಾಘವೇಂದ್ರ ಇಟ್ನಾಳ್ ಅವರು ಈ ಜಿಲ್ಲಾದ್ಯಂತ ಏನು ಈ ಒಂದು ಕಾಂಗ್ರೆಸ್ಗೆ ಜನರ ಸೆಳೆಯೋ ಅನ್ನೋ ಒಂದು ಪ್ರಯತ್ನ ಈ ಒಂದು ಸಮಾವೇಶದ ಮೂಲಕ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ ರಜನಿ ಥ್ಯಾಂಕ್ ಯು ಶುಕ್ರಾಜ್ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ